बंदा अथवा सिर्फ एक बंदा काफ़ी है ಇದು Zee5 ನಲ್ಲಿ ಡೈರೆಕ್ಟ್ ಆಗಿ ರಿಲೀಸ್ ಆದ ಹಿಂದಿಯ ಕೋರ್ಟ್ ರೂಮ್ ಡ್ರಾಮಾ ಫಿಲ್ಮ್. ಒಬ್ಬಳು ಅಪ್ರಾಪ್ತ ಬಾಲಕಿಯ ಮೇಲೆ ಒಬ್ಬ ದೇವಮಾನವ ಎಂದು ಗುರುತಿಸಿಕೊಂಡಿದ್ದ ಸ್ವಾಮೀಜಿ ಸೆಕ್ಸುವಲ್ ಹರಾಸ್ಮೆಂಟ್ ಕೇಸ್ನ ಸುತ್ತ ಈ ಸಿನಿಮಾದ ಕತೆ ಸಾಗುತ್ತೆ. ಈ ಸಿನಿಮಾದ ಮೇನ್ ಪಾಸಿಟಿವ್ ಅಂದರೆ ಇದರ ಪ್ಲಾಟ್ ಅಂತಲೇ ಹೇಳ್ಬೋದು. ಹಾಗೂ PC ಸೋಲಂಕಿ ಪಾತ್ರವನ್ನು ಮನೋಜ್ ಬಾಜಪೇಯಿ ಅವರು ಅದ್ಭುತವಾಗಿ ನಿರ್ವಹಿಸಿದ್ದಾರೆ ಮತ್ತು ಹಿಂದಿ ಭಾಷೆಯ ಮೇಲಿನ ಅವರ ಹಿಡಿತ ಈ ಸಿನಿಮಾಗೆ ತುಂಬ ಹೆಲ್ಪ್ ಮಾಡಿದೆ. ಇನ್ನು ಉಳಿದ ಸಪೋರ್ಟಿಂಗ್ ಆ್ಯಕ್ಟರ್ಸ್ ಕೂಡ ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಸಿನಿಮಾದಲ್ಲಿ ಲಾ ಪಾಯಿಂಟ್ಗಳು ಹಾಗೂ ಆ್ಯಕ್ಟ್ಗಳ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ ಮತ್ತು ಇವುಗಳು ಬಹುಪಾಲು ಕೋರ್ಟ್ನ ಒಳಗೆ ನಡೆಯೋ ಸಿನಿಮಾವನ್ನು ಎಂಗೇಜಿಂಗ್ ಆಗಿ ಇಡಲು ಸಹಾಯ ಮಾಡಿವೆ ಮತ್ತು ಆ ಸೀನ್ಗಳನ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿ ಮಾಡಿವೆ. ಇನ್ನು ಈ ಸಿನಿಮಾದಲ್ಲಿ ನನಗೆ ಏನು ವರ್ಕ್ ಆಗಲಿಲ್ಲ ಅಂದರೆ ಕೆಲವು ಸೀನ್ಗಳು ತುಂಬ ಜಾಸ್ತಿನೇ ಡ್ರಾಮ್ಯಾಟಿಕ್ ಆದವು ಅನಿಸಿತು ಮತ್ತು ಸ್ವಲ್ಪ ಫನ್ನಿ ಸೀಕ್ವೆನ್ಸ್ಗಳ ಥರ ಮಾಡಿದ ಯಾವುದೇ ಸೀನ್ಗಳು ವರ್ಕ್ ಆಗಲಿಲ್ಲ. ಬದಲಾಗಿ ಸಿನಿಮಾದ ಸೀರಿಯಸ್ನೆಸ್ನ ಕಡಿಮೆ ಮಾಡಿದ್ವು ಅಂತಲೇ ಹೇಳ್ಬೋದು. ಫೈನಲ್ ಆಗಿ ಹೇಳಬೇಕು ಅಂದರೆ ಇದು ಒಂದು ನೋಡಲೇಬೇಕಾದ ಸಿನಿಮಾ ಮತ್ತು ಇಲ್ಲಿ ಹೇಳಿರೋ ಪಾಯಿಂಟ್ಸ್ಗಳು ಸಮಾಜಕ್ಕೆ ತುಂಬ ಮುಖ್ಯವಾಗಿವೆ ಮತ್ತು ಇಂತಹ ಒಂದು ಘಟನೆ ನಮ್ಮಲ್ಲಿ ಕೂಡ ನಡೆದಿತ್ತಲ್ಲ ಅನ್ನೋದು ತುಂಬ ನೋವಿನ ಸಂಗತಿ. ಸೊ ನೀವು ಒಂದೊಳ್ಳೆ ಕೋರ್ಟ್ ರೂಮ್ ಡ್ರಾಮಾನ ನೋಡಬೇಕು ಅಂತ ಇದ್ದರೆ ಸಿರ್ಫ್ ಏಕ್ ಬಂದಾ ಕಾಫಿ ಹೈನ ಖಂಡಿತ ಮಿಸ್ ಮಾಡಿಕೊಳ್ಬೇಡಿ. Zee5ನಲ್ಲಿ ಅವೈಲಬಲ್ ಇದೆ. ಈಗಾಗಲೇ ನೋಡಿದರೆ ಸಿನಿಮಾದ ಬಗ್ಗೆ ನಿಮ್ಮ ಒಪಿನಿಯನನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.